ಶ್ರೀರಾಮ ಸಮರ್ಥ ಗೋಂದಾವಲೆಗೆ ಪುನರಾಗಮನ. ಶ್ರೀ ಮಹಾರಾಜರು ಗೋಂದಾವಲೆಗೆ ಬಂದು 4-8 ದಿವಸಗಳಾಗಿರಬಹುದು. ಅಷ್ಟರಲ್ಲಿ ಕುರವಲಿಯ ದಾಮೋದರ್ ಬುವ ಗೋಂದಾವಲೆಗೆ ಬಂದರು. ಬುವಾರವರು ಕುರವಲಿಯಲ್ಲಿ ದೊಡ್ಡದೊಂದು ರಾಮ ಮಂದಿರ ಕಟ್ಟಿಸಿದ್ದರು. ಶ್ರೀ ಮಹಾರಾಜರು ಒಮ್ಮೆ ಅಲ್ಲಿಗೆ ಬಂದು ಮಂದಿರ ನೋಡಬೇಕೆಂದು ಅವರ ಹಾಗೂ ಕುರವಲಿಯ ಜನರ ಇಚ್ಛೆಯಾಗಿತ್ತು. ಆದ್ದರಿಂದ ಬುವ ಆಮಂತ್ರಣ ಕೊಡಲು ಬಂದಿದ್ದರು. ಅನಾಯಾಸ ಶ್ರೀ ಶಂಕರನ ದರ್ಶನವೂ ಆಗುತ್ತದೆ, ನಡೆಯಿರಿ ನಾವು ಹೋಗಿ ಬರೋಣ ಎಂದು ಹೇಳಿ ಶ್ರೀ ಮಹಾರಾಜರು ಕುರವಲಿಗೆ ಹೋದರು. ಅಲ್ಲಿಯ ಜನರು ಊರ ಅಗಸಿಯಿಂದ ಮಂದಿರದವರೆಗೆ ಥಳಿ ಹೊಡೆದು ರಂಗವಲ್ಲಿ ಹಾಕಿದ್ದರು. ಶ್ರೀ ಮಹಾರಾಜರ ಮೆರವಣಿಗೆ ಹೊರಟಿತು. ಅದರಲ್ಲಿ ಭಜನೆ ನಡೆದಿದ್ದು ಗುಲಾಲು ಹಾಗೂ ಬುಕ್ಕ ಹಾರಿಸುತ್ತಿದ್ದರು. ಅಲ್ಲಲ್ಲಿ ಸುವಾಸಿನಿಯರು ಶ್ರೀ ಮಹಾರಾಜರಿಗೆ ಆರತಿ ಬೆಳಗುತ್ತಿದ್ದರು. ಇವರ ಮೇಲೆ ಎಷ್ಟು ತೆಂಗಿನಕಾಯಿಗಳನ್ನು ನಿವಾಳಿಸಿ ಒಗೆದರೆಂಬುದರ ಲೆಕ್ಕವೇ ಇರಲಿಲ್ಲ. ಶ್ರೀ ಮಹಾರಾಜರು ಕುರವಲಿಯಲ್ಲಿ 4 ದಿವಸ ಇದ್ದರು. ಬಹಳಷ್ಟು ಭಜನೆ ಹಾಗೂ ಅನ್ನದಾನವಾಯಿತು. ಶ್ರೀ ಮಹಾರಾಜರು ಬುವಾರಿಗೆ ಶಭಾಷಗಿರಿ ಕೊಟ್ಟು ಇದೇ ರೀತಿ ಉಪಾಸನೆ ನಡೆಸುತ್ತಾ ನಾಮದ ಪ್ರಸಾರ ಮಾಡಬೇಕೆಂದು ಆಜ್ಞೆ ಮಾಡಿದರು. ಶ್ರೀ ಮಹಾರಾಜರು ತಿರುಗಿ ಹೋಗುವಾಗ ಗೋಂದಾವಲೆಯಿಂದ ಜೊತೆಗೆ ಬಂದ ಬಹಳಷ್ಟು ಜನರನ್ನು ಆಗ್ರಹಪೂರ್ವಕ ಅವರವರ ಮನೆಗೆ ತಿರುಗಿ ಕಳುಹಿಸಿಕೊಟ್ಟರು. ಕೇವಲ 4-5 ಜನರನ್ನು ಜೊತೆ ಕರೆದುಕೊಂಡು ಅವರು ಗೋಂದಾವಲೆಗೆ ಬಂದರು. ಬಂದ ಮೇಲೆ 1-2 ದಿನಗಳಲ್ಲಿ ಅಲ್ಲಿರುವ ಜನರನ್ನು ನಿಧಾನವಾಗಿ ತಿರುಗಿ ಕಳುಹಿಸಲು ಪ್ರಾರಂಭಿಸಿದರು. ಕಾಶಿ ಯಾತ್ರೆಯಿಂದ ತಿರುಗಿ ಬಂದ ಮೇಲೆ ಕಳೆದ 4-5 ವರ್ಷಗಳಲ್ಲಿ ಗೋಂದಾವಲೆಯಲ್ಲಿರುವ ಜನರ ಸಂಖ್ಯೆಯು ಬಹಳ ಬೆಳೆದಿತ್ತು. ಶ್ರೀ ಮಹಾರಾಜರ ಜೊತೆಗೆ ಯಾವಾಗಲೂ 4-5 ಜನರು ಇರುತ್ತಿದ್ದರು. ಇಷ್ಟೆಲ್ಲ ಜನರನ್ನು ಒಮ್ಮೆಲೆ ತಿರುಗಿ ಕಳುಹಿಸುವುದು ಅಷ್ಟೇನು ಸುಲಭವಾಗಿರಲಿಲ್ಲ. ಆದ್ದರಿಂದ ಪಂಢರಪುರದಲ್ಲಿರುವಾಗಿನಿಂದಲೇ ಜನರನ್ನು ಮನೆಗೆ ತಿರುಗಿ ಕಳುಹಿಸಲು ಪ್ರಾರಂಭಿಸಿದರು. 2 ತಿಂಗಳಲ್ಲಿ ಯಾರ ಗಮನಕ್ಕೂ ಬರದಂತೆ ಅತ್ಯಂತ ಕುಶಲತೆಯಿಂದ ಸಾಮಾನ್ಯವಾಗಿ ಎಲ್ಲ ಜನರನ್ನು ಗೋಂದಾವಲೆಯಿಂದ ಹೊರಗೆ ಹಾಕಿದರು. ಅಲ್ಲಿ ಸ್ಥಿರವಾಗಿರುವ ಹಾಗೂ ಅತ್ಯಂತ ನಿಕಟ ಸಹವಾಸದಲ್ಲಿರುವಷ್ಟೇ ಜನರು ಉಳಿದುಕೊಂಡರು. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.